ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ ನಿನ್ನೆ ತಾಸ್ಗಳನ್ನ ಬಜರಂಗಿ ತಂಡ ಮೂರು ಎರಡು ಅಂತರದಲ್ಲಿ ಗೆಲುವನ್ನು ಸಾಧಿಸಿತು ಅದರ ಜೊತೆಗೆ ಯಾರೂ ಕೂಡ ಆರಂಭದಲ್ಲೇ ಗೆಲುವನ್ನು ಸಂಭ್ರಮಿಸಬಾರ್ದು ಅದನ್ನು ಹಂಗಿಸಬಾರ್ದು ಅನ್ನೋದನ್ನು ಕೂಡ ತೋರಿಸ್ಕೊಟ್ರು ಒಂದು ಕಡೆಗೆ ನಾವು ಅಂದ್ಕೊಂಡಿದ್ವಿ ಫಿಸಿಕಲ್ ಟಾಸ್ಕ್ಗಳು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮ್ರತಾ ಟೀಮ್ ಉಗ್ರಂ ಟೀಮ್ ಗೆಲುವನ್ನು ಈಸಿಯಾಗಿ ಸಾಧಿಸುತ್ತೆ ಅಂತ ಕೂಡ ಎಲ್ಲರೂ ಅಂದ್ಕೊಂಡಿದ್ರು ಆ ಟೀಮ್ನಲ್ಲಿರೋರು ಕೂಡ ಅದು ಅತಿರೇಕದ ವರ್ತನೆ ಅಥವಾ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ವರ್ತನೆ ಎಲ್ಲ ಕೂಡ ತೋರಿಸಿದರು ಇದರ ಜೊತೆಗೆ ಅನೇಕ ಲವ್ ಸ್ಟೋರಿಗಳು ನಿನ್ನೆ ರಾಖಿ ಬಂಧನ ಇವೆಲ್ಲವೂ ಕೂಡ ನಡೀತು ಇದೆಲ್ಲದರ ಬಗ್ಗೆ ಕೂ ಮಾತನಾಡೋದಕ್ಕೆ ನನ್ನ ಸೌದ್ಯೋಗಗಳು ಇವತ್ತು ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮೊದಲಾಗಿ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ವೈಭವಿ ಕೂಡ ಕಾರ್ಯಕ್ರಮದಲ್ಲಿ ಬಗೆ ವೈಭವಿ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲೇದಾಗಿ ವೈಭವಿ ನೋಡಿ ಮೊದಲ ದಿನ ಎರಡೂ ಟಾಸ್ಕ್ಗಳನ್ನು ಬಜರಂಗಿ ತಂಡ ಸೋಲುತ್ತೆ ಬಟ್ ನಿನ್ನೆ ಕಂಟಿನ್ಯೂಸ್ ಆಗಿ ಮೂರು ಟಾಸ್ಕ್ಗಳನ್ನು ಗೆಲ್ಲುತ್ತೆ ಅದರ ಜೊತೆಗೆ ಈ ವಾರದ ಟಾಸ್ಕ್ನ ವಿನ್ನರ್ ಕೂಡ ಅಂತ ಅನಿಸ್ಕೊಳ್ತಾರೆ ಒಂದು ಕಡೆಗೆ ವಿನಯ್ ಕಾರ್ತಿಕ್ ಮತ್ತು ನಮ್ರತ ಈ ಒಂದು ಟೀಮ್ಗೆ ಅತಿಯಾದ ಆತ್ಮವಿಶ್ವಾಸವೇ ಅವ್ರಿಗೆ ತಂತು ಅಂತ ಅನ್ಸಲ್ವಾ ಎಸ್ ಸರ್ ಯಾಕಂದರೆ ಲಾಸ್ಟ್ ಟೈಮ್ ಅವರು ಒಂದು ಟೀಮಲ್ಲಿದ್ದಾಗ ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು ನಿನ್ನನ್ನು ಅದೇ ಮಿಸ್ಟೇಕ್ ಮಾಡಿದ್ರು ಮೊನ್ನೆನೂ ತುಂಬಾ ಕೀಳವಾಗಿ ನೋಡ್ತಾ ಇದ್ರು ಬಜರಂಗ್ ಟೀಮ್ ನಾವೇ ಗೆಲ್ತೀವಿ ನಾವೇ ಗೆಲ್ತೀವಿ ಅಂತ ಯಾಕಂದ್ರೆ ಉಗ್ರಂ ಟೀಮಲ್ಲಿ ಇದ್ದು ಎಲ್ಲಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರ್ಬೋದು ವಿನಯ ಆಗಿರ್ಬೋದು ಕಾರ್ತಿಕ್ ಎಲ್ಲಾ ಸ್ಟ್ರಾಂಗ್ ಆಗೇ ಇದ್ರು ಆಮೇಲೆ ಓವರ್ ಕಾನ್ಫಿಡೆನ್ಸ್ ಇತ್ತು ಇಲ್ಲ ನಾವೇ ಗೆಲ್ತೀವಿ ಅದೇ ಬಜರಂಗ್ ದಳದವರಿಗೆ ತುಂಬಾ ಇದ್ ಮಾಡ್ತಾ ಇದ್ರು ನಾವು ಇನ್ ವಿನ್ ಆಗಲ್ಲ ವಿನ್ ಆಗಲ್ಲ ಅಂತ ಬಟ್ ನೀನೆ ಬಜರಂಗ್ ಅವರು ತುಂಬ ಅದನ್ನು ಆಡಿ ಸಾಧಿಸಿಬಿಟ್ರು ತೋರಿಸ್ಬಿಟ್ರು ಅವರಿಗೆ ಒಂಥರ ಶಾಕ್ ಆಯ್ತದೆ ಹೆಂಗೆದ್ಬಿಟ್ರೆ ಇವರು ಅಂತ ನಿಜ ನಿಜ ತುಂಬ ಸ್ಟ್ರಾಂಗ್ ಆಟಗಾರ ಇದ್ರು ಬಟ್ ಅತಿಯಾದ ಆತ್ಮವಿಶ್ವಾಸ ನೋಡಿ ಬಿಗ್ ಬಾಸ್ ಎರಡು ಕಡೆಗೆ ಒಂದು ತಕಡಿ ದೊಡ್ಡದಿದ್ರು ಕೂಡ ಅಲ್ಲಿ ಫಿಸಿಕಲ್ ಟಾಸ್ಕ್ಗಳನ್ನು ಕೊಡಲಿಲ್ಲ ಮೆಂಟಲ್ ಟಾಸ್ಕ್ಗಳನ್ನು ಕೊಟ್ಟರು ಅದು ಇವ್ರಿಗೆ ಬಜರಂಗಿಗೆ ತಂಡಕ್ಕೆ ಪ್ಲಸ್ ಆಗಿರೋದ್ರಲ್ಲಿ ಡೌಟ್ ಇಲ್ಲ ಇನ್ನು ಎರಡನೇದಾಗಿ ಬರೋಣ ಸಂಜಯ್ ಈ ಒಂದು ಬಿಗ್ ಬಾಸ್ನಲ್ಲಿ ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಮತ್ತು ಯಾಕೆ ಮತ್ತೆ ಇನ್ನೊಬ್ರು ಇಷ್ಟ ಯಾರು ಮತ್ತೆ ಯಾಕೆ ನನಗೆ ಈ ಒಂದು ಸೀಸನ್ ಅಲ್ಲಿ ಒಂದು ಹತ್ತನೇ ಸೀಸನ್ ಅಲ್ಲಿ ಇಷ್ಟ ಆಗಿರೋ ಕನ್ಸ್ಟೆಂಟ್ ಅಂತಂದ್ರೆ ವಿನಯ್ ಅವರು ಯಾಕೆ ಅಂತಂದ್ರೆ ಅವರು ಒಂದು ರಿಯಾಲಿಟಿ ಶೋ ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇಲ್ಲಿ ಹೀಗೆ ಇರಬೇಕು ಯಾರು ಎಮೋಷನ್ಸ್ಗೆ ಇಲ್ಲಿ ಏನೋ ಇದಾಗಬಾರ್ದು ಮತ್ತೆ ಇಲ್ಲೇನು ಅಂತಂದ್ರೆ ಗೇಮ್ ಆಡಕ್ ಬಂದಿದೀವಿ ಅಂತ ಆಮೇಲೆ ಏನಾದ್ರು ಇನ್ಫ್ಲೂಯನ್ಸ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ಹೆಂಗ್ ಬೇಕಂಗೆ ಬಳಸ್ಕೊಳಕ್ಕೆ ಇದ್ ಮಾಡ್ತಾರೆ ಸೊ ಈಗ ಇವ್ರು ನೋಡ್ಬೋದು ಯಾರು ನಮ್ಮ ಕಾರ್ತಿಕ್ ಅವರು ಇವ್ರ ಮಧ್ಯೆ ಒಂದು ರಾಪೋ ಇದೆ ಯಾರು ಸಂಗೀತ ಮತ್ತೆ ಇಲ್ಲಿ ತನಕ ಫಸ್ಟ್ ವೀಕು ಹಂಗೆ ಅನ್ಕೊಂಡಿದ್ವಿ ಆದ್ರೆ ಏನಾಯ್ತು ಎರಡನೇ ವಾರ ಬಂದ್ಬಿಟ್ಟು ಅಂದ್ರೆ ಟೀಮ್ ಎಕ್ಸ್ಚೇಂಜ್ ಅಂದ್ರೆ ಅವನು ಸ್ವಂತ ಗೇಮ್ ಆಡಕ್ಕೆ ಶುರು ಮಾಡಿದಾನೆ ಅವನಿಗೋಸ್ಕರ ಆಡದಕ್ಕೆ ಶುರು ಮಾಡಿದ್ದೇನೆ ಸೊ ಹಂಗಾಗಿ ವಿನಯ್ ಡೇ ಒನ್ ಇಂದ ರೀತಿ ಏನಿಲ್ಲ ಅವನೇನ್ ಸ್ಟ್ರೈಟ್ ಟು ಸ್ಟ್ರೈಟ್ ಮಾತಾಡ್ತಾನೆ ಹಾಗಾಗಿ ನನಗೆ ಅವ್ನು ಇಷ್ಟ ಒಂದ್ ಕಡೆಗೆ ಏನ್ ಗೊತ್ತಾ ವಿನಯ್ ಬಗ್ಗೆ ಸೋಶಿಯಲ್ ಮೀಡಿಯಾದಲ್ಲೂ ಆಯ್ತು ಬಿಗ್ ಬಾಸ್ ಮನೆಯಲ್ಲೂ ತುಂಬಾ ಡಾಮಿನೇಟ್ ಮಾಡ್ತಾರೆ ಆಮೇಲೆ ತುಂಬಾ ರ್ಯಾಶ್ ಆಗಿ ಮಾತಾಡ್ತಾರೆ ಆಮೇಲೆ ರೂಲ್ಸ್ ಅಂತ ಅವರೇ ಮಾತಾಡ್ತಾರೆ ಬಟ್ ರೂಲ್ಸ್ ಫಾಲೋ ಅವರೇ ಮಾಡಲ್ಲ ಈ ರೀತಿ ಒಂದು ಇದ್ದಾಗ ವಿನಯ್ ಹೇಗೆ ಅವನು ಹೋಗಿರೋದು ಅಲ್ಲಿ ಅವ್ರಿಗೆ ಹೆಂಗಿರ್ಬೇಕು ಬೇರೆ ಅವ್ರಿಗೆ ಹೆಂಗಿರ್ಬೇಕು ಅನ್ನೋದಕ್ಕಲ್ಲ ಅವನ್ ಹೆಂಗಿರ್ಬೇಕು ಅವ್ನ ಇದರವ್ರಿಗೆ ಇಷ್ಟ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಅವ್ನ್ ಚೇಂಜ್ ಆಗೋದಿಕ್ಕೆ ಆಗೋದಿಲ್ಲ ಅವ್ನ್ ಚೇಂಜ್ ಆದ್ರೆ ಅವ್ನು ಅವ್ನ ಕ್ಯಾರೆಕ್ಟರ್ನೇ ಅವನು ಕೆಳಗಡೆ ಮಾಡ್ಕೊಂಡಂಗ ಆಗುತ್ತೆ ಹಾಗಾಗಿ ಅವ್ನ್ ಏನಿದ್ರು ಅವ್ನ ಆಟ ಆಡ್ತಿದ್ದಾನೆ ಅವನು ಇಷ್ಟ ಆಗ್ಲಿ ಇಷ್ಟೇ ಆಗದೆ ಇರಲಿ ನೋಡಿ ಅವ್ನ ಟಾಪ್ ಫೈಲ್ ಬಂದೇ ಬರ್ತಾನೆ ಅಷ್ಟೇ ಇಲ್ಲಿ ಬೇಕಾಗಿರೋದು ಅವ್ರು ಅವರಾಗಿರ್ಬೇಕು ವೈಭವ್ ಇಲ್ಲಿ ವಿನಯ್ ಕೂಡ ಚೇಂಜ್ ಆದ್ರು ಅಂತ ಅನಿಸ್ಲಿಲ್ವಾ ಈ ಒಂದು ಟೀಮ್ ಆದ್ಮೇಲೆ ಕಾರ್ತಿಕ್ ಜೊತೆಗೆ ಕೂಡಿ ತುಂಬಾ ಕಾಮಿಡಿ ಮಾಡ್ತಾ ಇದ್ದಾರೆ ಮತ್ತೆ ವಿನಯ್ ಎರಡು ವಾರ ನಾವು ನೋಡಿದ್ವಿ ತುಂಬಾ ಅಗ್ರೆಸಿವ್ ಒಬ್ಬೊಬ್ರು ಇರ್ತಿದ್ರು ಇದ್ರು ಎಲ್ಲರ ಮೇಲೂ ಕೂಡ ರೇಗ್ತಾ ಇದ್ರು ಬಟ್ ಈ ಒಂದು ವಾರದಲ್ಲಿ ತುಂಬಾ ಕೂಲ್ ಆಗಿದ್ದಾರೆ ಕಾಮ್ ಆಗಿದ್ದಾರೆ ಮತ್ತೆ ಅದರಲ್ಲೂ ಕಾರ್ತಿಕ್ ಫ್ರೆಂಡ್ಶಿಪ್ ಒಂದು ಸ್ವಲ್ಪ ಕ್ಲೋಸ್ ಆದಾಗಿಂದ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದ್ದಾರೆ ಕಾಲು ಇಳಿತಾ ಇದ್ದಾರೆ ಈ ಒಂದು ವಿನಯ್ ಈ ರೀತಿಯಾದ ಬದಲಾವಣೆ ಆಗುತ್ತೆ ಇತ್ತ ಅಥವಾ ಮೊದಲು ಅವ್ರು ಹೆಂಗಿದ್ರು ಅದೇ ತರ ಇದ್ರೆ ಬೆಸ್ಟ್ ಸ್ವಲ್ಪ ಚೇಂಜ್ ಆಗಿದ್ದಾರೆ ಅನ್ಸುತ್ತೆ ಯಾಕಂದ್ರೆ ಲಾಸ್ಟ್ ವೀಕ್ ಸುದೀಪ್ ಅವ್ರು ಬಂದು ಎಲ್ಲರಿಗೂ ಕ್ಲಾಸ್ ತಗೊಂಡ್ರಿ ಯಾಕಂದ್ರೆ ಅವ್ರು ವಿನಯ್ಗೂ ಹೇಳಿದ್ರು ತುಂಬಾ ಹಿಂಗೆಲ್ಲ ಮಾಡಬಾರ್ದು ನೀವು ಅಂತ ಅದಕ್ಕೆ ಎಲ್ಲೋ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಾರೆ ನಾವು ನಾಮಿನೇಟ್ ಆಗಿಬಿಟ್ರೆ ಅಡ್ಮಿನೇಟ್ ಆಗಿಬಿಟ್ರೆ ಅಂತ ಅವ್ರು ಒಂದು ಸ್ಟೇಟ್ಮೆಂಟ್ ಕೂಡ ಹೇಳಿರ್ತಾರೆ ಎಲ್ಲರೂ ಟಿ ವಿಯಲ್ಲಿ ನೋಡ್ತಿರ್ತಾರೆ ನನ್ನ ಮಗ ಮತ್ತು ನನ್ನ ಹೆಣ್ತಿರು ನೋಡಿರ್ತಾರೆ ಏನೋ ತಲೆಗೆ ತುಂಬ ಸೀರಿಯಸ್ ಆಗಿ ತೊಗೊಂಡು ಅದೇನೋ ಚೇಂಜ್ ಆಗಿದ್ದಾರೆ ಕಾರ್ತಿಕ್ ಜೊತೆ ಅವ್ರ ಬಾಂಡಿಂಗ್ ಸ್ಟ್ರಾಂಗ್ ಆಗ್ತಾನೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಇಬ್ರು ಫ್ರೆಂಡ್ಶಿಪ್ ಕೂಡ ಸ್ಟ್ರಾಂಗ್ ಆಗೇ ಇದೆ ಇನ್ನೊಂದ್ ಏನಂತ ಅವ್ರ ಇಬ್ರು ಫ್ರೆಂಡ್ಶಿಪ್ ಏನು ಅಂತಂದ್ರೆ ಫಸ್ಟ್ ವೀಕ್ ಅಲ್ಲಿ ಇವರು ಅಡ್ಡ ಬಂದಿದ್ರು ಯಾರು ಸಂಗೀತ ಅವ್ರು ಅಡ್ಡ ಬಂದಿದ್ರು ಸೊ ಹಾಗಾಗಿ ಅವ್ರದ್ದು ಇನ್ನೂ ಅಂದ್ರೆ ಹಳೆ ಒಂದು ಸ್ನೇಹ ಇನ್ನೂ ಅವ್ರಿಗೆ ಇನ್ನು ಅಡ್ಜಸ್ಟ್ ಆಗಿರ್ಲಿಲ್ಲ ಈಗ ನೋಡಿ ಅವರು ಒಂದೇ ಟೀಮ್ ಬಂದಿದ್ರಿಂದ ಸೊ ಅವ್ರದ್ದು ವೈಫ್ಸ್ ಎಲ್ಲ ಒಂದ್ ಕಡೆ ಈಗ ಅಡ್ಜಸ್ಟ್ ಆಗ್ತಾ ಇದೆ ಈಗ ಶುರು ಮಾಡಿದಾರೆ ಅವ್ರು ಇಬ್ರು ಒಂದು ಏನಾದ್ರು ಫನ್ ಮಾಡೋದಾಗ್ಲಿ ಆ ಒಂದು ರಾಪ್ ಈಗಷ್ಟೇ ಹೊರಗಡೆ ಆಗ್ತಾ ಇದ್ದಾರೆ ಬಟ್ ಇಲ್ಲಿ ಸಂಗೀತನೇ ವಿಲನ್ ಇವರಿಬ್ರು ಫ್ರೆಂಡ್ಶಿಪ್ ಒಂದು ರೀತಿಯಲ್ಲಿ ಹೌದು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವರು ಕಾರ್ತಿಕ್ ಅವರು ಆ ಕಡೆ ಒಂದ್ ಕಡೆ ಒಂದ್ ಹುಡುಗ ಫ್ರೆಂಡ್ಶಿಪ್ ಇದೆ ಅವ್ನ ಸ್ನೇಹ ಈ ಕಡೆ ಬಂದ್ರೆ ಹುಡ್ಗಿ ಅವ್ರದ್ದು ಫ್ರೆಂಡ್ಶಿಪ್ ಇನ್ನೂ ಒಂದ್ ಒಂದ್ ಕೈ ಜಾಸ್ತಿನೇ ಇದೆ ಅಂದ್ರೆ ಹೊಸ ಸ್ನೇಹ ಅಲ್ಲ ಯಾವಾಗ್ಲೂ ಅಷ್ಟೇ ಒಂದು ಜಾಸ್ತಿ ಇರುತ್ತೆ ಆ ಒಂದು ಪ್ರೀತಿ ಆ ಒಂದು ಕಾಳಜಿ ಎಲ್ಲ ಸೊ ಹುಡ್ಗಿ ಆಗಿರೋದ್ರಿಂದ ಹಾಗಾಗಿ ಆ ಈ ಕಡೆನು ಬಿಟ್ಕೊಡಕ್ ಆಗೋದಿಲ್ಲ ಈ ಕಡೆನು ಬಿಟ್ಕೊಡೋದಕ್ಕಾಗೋದಿಲ್ಲ ಹಂಗಾಗಿ ಅವನು ಒಂದ್ ಕಡೆ ಎಲ್ಲಾರ್ ಕಣ್ಣಲ್ಲಿ ವಿಲನ್ ಆದ ಒಂದ್ ಒಂದ್ ದೃಷ್ಟಿಯಲ್ಲಿ ಮತ್ತೆ ಇಲ್ಲಿ ವಿನಯ್ನ ಅವನು ಅಂದ್ರೆ ನನ್ನ ಫ್ರೆಂಡೇ ಅವನ ಕಡೆ ಇದಾನಲ್ಲ ಅಂತ ಅಂದ್ಬಿಟ್ಟು ಅವನು ಸ್ವಲ್ಪ ಡೌನ್ ಆಗಿ ಡೌನ್ ಆದ್ರು ಹಾಗಾಗಿ ನೋಡಿ ಇವಾಗ ಎಲ್ಲ ಸರಿ ಹೋಗಿದೆ ಒಂದೇ ಟೀಮ್ ಗೆ ಬಂದಿದ್ದಾರೆ ಇವಾಗ ಎಲ್ಲ ಒಂದು ರೇಂಜ್ ಗೆ ಒಂದು ಸೆಟ್ ಸೆಟ್ ಆಗಿದೆ ಈಗಿಂದ ಇಷ್ಟ ಆಗ್ತಾ ಇದೆ ಆಗಿದ್ರೆ ನಿಮ್ಗೆ ಸೊ ಇವ್ರ ಇವ್ರ ಮುದ್ದೆ ಸೊ ಇವ್ರ ಮೂರ್ ಜನ ಮಧ್ಯೆನೆ ಒಂದ್ ಒಂದು ಬಾಂಡಿಂಗ್ ಬಂದು ಇವರೇ ಟಾಪ್ ಫೈವ್ ಅಲ್ಲಿ ಏನೋ ಬಂದ್ರೆ ಒಂದು ಒಳ್ಳೆ ಗ್ರೂಪ್ ಇದೆ ಫಸ್ಟ್ ವೀಕ್ಸ್ ವಿನಯ್ ಮತ್ತೆ ನಮ್ರತಾ ಹೆಂಗೆ ಹಾವು ಮುಂಗಿಸ್ತಾರ ಇದ್ರು ಇವತ್ತೇನೋ ಈ ವೀಕ್ ಫುಲ್ ಫ್ರೆಂಡ್ಲಿ ಆಗಿದ್ದಾರೆ ಚೆನ್ನಾಗಿ ಅರ್ಥ ಮಾಡ್ಕೊಂತಿದ್ದಾರೆ ಇಬ್ಬರು ಅಲ್ಲ ಅದಕ್ಕೆ ಕಾರಣ ಏನು ಆಸ್ ಎ ಕ್ಯಾಪ್ಟನ್ಸಿ ಇದಕ್ಕೆ ಟಾಸ್ಗೆ ವಿನಯ್ ಸಂಗೀತ ಅವ್ರನ್ನ ಚಾಯ್ಸ್ ಮಾಡಿದ್ರು ಅಂತಾನ ಅಥವಾ ಬೇರೆ ಏನಾದ್ರೂ ಕಾರಣನ ಅಥವಾ ಆಕ್ಚುಲಿ ಕಾರ್ತಿಕ್ ಕಾರ್ತಿಕ್ ಕೂಡ ಯಾಕೊಂಡು ಅಮೃತ ಅವರ ಕಡೆಗೆ ಜಾಸ್ತಿ ಒಲು ತೋರಿಸ್ತಾ ಇದಾರೆ ಅದಕ್ಕೋಸ್ಕರ ಏನಾದ್ರೂ ವಿನಯ್ ಒಂದ್ ಸ್ವಲ್ಪ ಓಕೆ ಪಾಸ್ ಪ್ಲೇ ಮಾಡೋಣ ವಿನಯ್ ಜೊತೆ ಆರಾಮಾಗಿರೋಣ ಅಂತ ಸಂಗೀತ ಹಾಗಿದಾರ ಹೇಗೆ ಸಂಗೀತ ಎಲ್ಲೋ ಒಂದು ಫ್ರೆಂಡ್ ನನ್ನ ಫ್ರೆಂಡ್ ಕಾರ್ತಿಕ್ ಆಗಿ ನನ್ನ ಕ್ಯಾಪ್ಟನ್ ಆಗಿ ಚೂಸ್ ಮಾಡಿಲ್ಲ ಬಟ್ ವಿನಯ್ ಅವ್ರ ಚೂಸ್ ಮಾಡಿದ್ರು ಅಂತ ಅವ್ರಿಗೆ ಒಂದು ಪಾಯಿಂಟ್ ತಲೆಯಲ್ಲಿ ಕೂತ್ಕೊಂಡಿದ್ದಾರೆ ಸೊ ಹೆಂಗ ಇದಕ್ಕೆ ಬೇಡ ಕಾನ್ಫ್ಲಿಕ್ಟ್ನೆಲ್ಲ ಮರ್ತ್ಬಿಟ್ಟು ನಾನು ಅವ್ರ ಒಂದ್ ಫ್ರೆಂಡ್ ಆಗಿರೋಣ ಅಂತ ಓಕೆ ಇದೆಲ್ಲದರ ನಡುವೆ ಸಂಜೆ ಈಗ ಪ್ರತಾಪ್ ಪ್ರತಾಪ್ ಬಗ್ಗೆ ಮಾತನಾಡೋದಾದ್ರೆ ಒಂದು ಕಡೆಗೆ ಈ ಅಳು ಅಥವಾ ಏನೋ ಇದ್ರೂ ಕೂಡ ಮುನ್ನಲ್ಲಿಗೆ ಬರ್ತಾರೆ ಓಕೆ ಹುಟ್ಟುತ್ತೆ ಅಂದರೆ ಟಾಸ್ಕ್ ಅಂತ ಬಂದ್ರೆ ಪರ್ಫಾರ್ಮೆನ್ಸ್ ಅಷ್ಟರ ಮಟ್ಟಿಗೆ ನಾವು ನೋಡ್ತಾ ಇಲ್ಲ ಈ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಸಿಂಪತಿ ಅಷ್ಟೇ ವರ್ಕೌಟ್ ಆಗುತ್ತಾ ಇಲ್ಲ ವರ್ಕೌಟ್ ಅದೊಂದೇ ಇಂದ ನಾವು ಕಪ್ಪೆತ್ತುತ್ತೀವಿ ಅಥವಾ ಸೀಸನ್ ಗೆಲ್ತೀವಿ ಅಂತಂದ್ರೆ ಅದು ನಿಜವಾಗ್ಲೂ ವರ್ಕೌಟ್ ಆಗೋದಿಲ್ಲ ಒಂದು ಎಲ್ಲ ಒಂದು ಆಂಗಲ್ ಅಲ್ಲೂ ಅವರು ಪರ್ಫೆಕ್ಟ್ ಇರಬೇಕು ಒಂದೇ ಆ್ಯಂಗಲಲ್ಲಿ ಒಂದೇ ಒಂದು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತಂದ್ರು ಎಲ್ಲದರಲ್ಲೂ ಫಿಫ್ಟಿ ಫಿಫ್ಟಿ ಇದ್ರೂ ಗೆಲ್ಲೋ ಒಂದು ಚಾನ್ಸಸ್ ಇರುತ್ತೆ ಸೊ ಟಾಸ್ಕ್ ಯಾರೆಲ್ಲ ನೋಡಿ ಒಂದು ಎಂಜಾಯ್ ಮಾಡ್ತಾರೋ ಆ ವೀಕ್ಷಕರಿಗೆ ಎಲ್ಲರಿಗೂ ಅವ್ರು ಇಷ್ಟ ಆಗೋದಿಲ್ಲ ಎಮೋಷನಲಿ ಯಾರು ಕನೆಕ್ಟ್ ಆಗಿರ್ತಾರೋ ಸೊ ಅಂತವ್ರಿಗೆ ಇವ್ರು ಇಷ್ಟ ಆಗ್ತಿದ್ದಾರೆ ಸೊ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲಾರು ಒಂದೇ ತರದ ಜನ ಇರೋದಿಲ್ಲ ಸೊ ಹಂಗಾಗಿ ಏನು ಅಂತಂದ್ರೆ ಈಗ ಅರ್ಧ ಜನ ಇಷ್ಟ ಪಡ್ಬೋದು ಅವ್ರನ್ನ ಇನ್ನು ಅರ್ಧ ಜನ ಡಿಸ್ಲೈಕ್ ಮಾಡ್ತಾ ಇರಬಹುದು ಸೊ ಹಾಗಾಗಿ ಅವನು ಟಾಸ್ಕ್ ಚೆನ್ನಾಗಿ ಆಡಬೇಕು ಪ್ರತಾಪ್ ಅವರು ಸೊ ಟಾಸ್ಕ್ ವಿಚಾರದಲ್ಲಿ ಒಂಚೂರು ಗಮನ ತೊಂಡು ಅವ್ರನ್ನ ಅವರೇ ತೊಡಸ್ಕೊಂಡು ಗೇಮ್ ಅಲ್ಲಿ ಸ್ಟ್ರಾಟಜಿಸ್ ಟೀಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು ಫಸ್ಟ್ ಇವರು ಟೀಮ್ ಅಲ್ಲಿ ಮಾತಾಡೋದು ಮಾತಾಡೋಕ್ಕೆ ಒಂದು ಕಷ್ಟ ಆಗ್ತಿದೆ ಇವ್ರಿಗೆ ಇನ್ನೊಂದೇನು ಟೀಮಲ್ಲೂ ಅಷ್ಟೇ ಅವ್ರೇನಾದ್ರೂ ಮಾತಾಡೋಕ್ಕೆ ಬಂದಾಗ ಇವ್ರನ್ನ ಸ್ವಲ್ಪ ಹಿಂಗೆ ಹಿಂದೆ ತಳ್ತಾರೆ ಸೊ ಆಗ ಆಗ ಅನ್ನಿಸ್ತಾ ಇದೆ ಇಲ್ಲಿ ಸೊ ಅವ್ರಾಗ ಅವರೇ ಅವ್ರನ್ನೇ ಅವರೇ ಹೊರದು ಮುಚ್ಚಿಕೊಂಡು ಬಂದು ಆಟ ಆಡಿ ಅವರೇ ಗೆದ್ದರೆ ಮಾತ್ರ ಅಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯ ವೈಭವಿ ಇಲ್ಲಿ ಸಂಜಯ್ ಹೇಳ್ತಾ ಇದ್ರು ಅವ್ರನ್ನ ಟೀಮಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಸೇರಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಒಂದು ಪ್ರಥಮ ಅವ್ರನ್ನ ನೋಡಿದಾಗ ನಮಗೆ ಒಂದು ಹಿಂಜರಿಕೆ ಅಂತೂ ಅವರಲ್ಲಿ ಖಂಡಿತವಾಗ್ಲೂ ಇದೆ ಸ್ವಲ್ಪ ಪ್ರತಾಪ್ ಅವ್ರಿಗೆ ಒಂದು ಸ್ವಲ್ಪ ಮಾತಾಡೋದಕ್ಕೂ ಕೂಡ ಆ ಆತ್ಮವಿಶ್ವಾಸದ ಕಡಿಮೆ ಇದೆ ಬಟ್ ಇಂಥದ್ರಲ್ಲಿ ಈ ಕಳೆದ ಬಾರಿ ಏನಾಯಿತು ಅವರನ್ನು ಸೇವ್ ಮಾಡಬೇಕು ಅಂತ ಬಂದಾಗ ಎಲ್ಲರೂ ಕೂಡ ವಿನಯ್ಗೆ ಸಪೋರ್ಟ್ ಮಾಡಿದರು ಇದೂ ಕೂಡ ಒಂದು ಕಾರಣ ಆಯಿತಾ ಅವರು ಪರ್ಫಾರ್ಮೆನ್ಸ್ ಲೋ ಆಗೋದಕ್ಕೆ ಎಲ್ಲೋ ಇನ್ನೂ ಒಂದು ಸ್ವಲ್ಪ ಕುಗ್ಗಿಬಿಟ್ರು ಅಂತ ಅನಿಸುತ್ತೆ ಪ್ರತಾಪ್ ದೇವರಿಂದ ಪ್ರತಾಪ್ ಅವರಿಗೆ ಯಾರು ಅಷ್ಟು ಸಪೋರ್ಟ್ ಮಾಡ್ತಿಲ್ಲ ಯಾಕಂದರೆ ಹಳೆದಿನ ತಗೊಂಡು ಕೆತ್ತಾ ಇದ್ದಾರೆ ಆಮೇಲೆ ಯಾವುದಕ್ಕೇನು ಒಂದು ಹಳೇದೇನು ಮಾಡ್ತಿದೆ ಅದನ್ನೇ ಮಾತಾಡ್ಕೊಂಡು ಇದ್ರು ಇದ್ರಲ್ರೂ ಸೊ ಎಲ್ಲೋ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಪ್ರತಾಪ್ ಅವ್ರಿಗೆ ಯಾರು ನನ್ನ ಸಪೋರ್ಟ್ ಮಾಡಲ್ಲ ಏನಿದ್ರು ನಾನು ಜಾಸ್ತಿ ದಿನ ಇಲ್ಲಿ ಉಳಿಯೋಲ್ಲ ಅಂತ ಬಟ್ ಎಲ್ಲೋ ನಂಗೆ ಒಂದು ಸತಿ ಅನಿಸುತ್ತೆ ತಾರ ಅವರು ಬಂದೇ ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿದೆ ಯಾಕಂದ್ರೆ ಹೇಳ್ತಾರೆ ನೀನು ಸಪೋರ್ಟ್ ಆಗಿ ಮಾಡಬೇಕು ಚೆನ್ನಾಗಿ ಆಟಾಡಬೇಕು ಹಾಗೇನೆ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ನೀನು ಅಂತಲ್ಲ ಎಲ್ಲೋ ಬಿಗ್ ಬಾಸ್ಗೆ ಅವ್ರ ಅಪ್ಪ ಅಮ್ಮನ ಕರ್ಸ್ಬಿಟ್ಟು ಸ್ವಲ್ಪ ಇನ್ನೂ ಚೇಂಜ್ ಆಗ್ಬೋದು ಒಂದ್ ಕಡೆ ಅಂತ ಅನ್ಸುತ್ತೆ ನನಗೆ ನಿಮ್ಗೆ ಈ ಬಿಗ್ ಬಾಸ್ ಅಲ್ಲಿ ಯಾರು ವಿಲನ್ ಅಂತ ಅನಿಸ್ತಾ ವಿಲನ್ ಇಲ್ಲಿ ವಿ ವಿಲನ್ ಅಂತ ಅನ್ಸೋದು ನನಗೆ ಒಂದ್ ಅಂದರೆ ಈಗ ಮಟ್ಟಿಗೆ ಕಾರ್ತಿಕ್ ಆಗ್ಬೋದು ಎಲ್ಲರಿಗೂ ಅಂತ ಯಾಕಂದ್ರೆ ಅವರು ಫುಲ್ ಸ್ಟ್ರಾಟರ್ಜಿ ಮೈಂಡಲ್ಲೇ ಆಡ್ತಾರೆ ಸಿ ಕ್ಯಾರೆಕ್ಟರ್ ಚೆನ್ನಾಗಿದೆ ಸೊ ಫ್ರೆಂಡ್ಲಿ ಆಗಿರ್ತಾರೆ ಬಟ್ ಟಾಸ್ಕ್ ವೈಸ್ ಎಲ್ಲ ಬಂದಾಗ ಅಗ್ರೆಸಿವ್ನೆಸ್ ಎಲ್ಲ ತೋರಿಸ್ಕೊಂಡಾಗ ಪಕ್ಕ ವಿಲನ್ ಆಗೋದು ಕಾರ್ತಿಕ್ ಅವರೇ ಕಾರ್ತಿಕ್ ಬಟ್ ಒಂದ್ ಕಡೆ ಹೀರೋನು ಕೂಡ ಅನಿಸ್ಕೋತ ಇದಾರೆ ಮನೆಯಲ್ಲಿ ಯಾಕಂದ್ರೆ ಈ ಕಡೆಗೆ ಸಂಗೀತ ಅವ್ರ ಜೊತೆಗೂ ಚೆನ್ನಾಗಿರ್ತಾರೆ ನಮ್ರತಾ ಅವ್ರನ್ನ ಕ್ಯಾಪ್ಟನ್ ಸಾರಿ ಟಾಸ್ಕ್ ಕ್ಯಾಪ್ಟನ್ ಆಗೋದಕ್ಕೆ ಹೆಲ್ಪ್ ಕೂಡ ಮಾಡ್ತಾರೆ ಅವ್ರ ಜೊತೆ ಕೂಡ ಬಾಂಡಿಂಗ್ ಚೆನ್ನಾಗಿದೆ ಮತ್ತು ಟಾಸ್ಕ್ ಅಂತ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಈ ಹಂತದಲ್ಲಿ ವಿನಯ್ ಕಾರ್ತಿಕ್ ಫ್ರೆಂಡ್ಶಿಪ್ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಕಾರ್ತಿಕ್ ಆಸ್ ಎ ಹೀರೋ ಆಗೇ ಎಲ್ರು ಎಲ್ರಿಗೂ ಕಾಣಿಸ್ಕೊಳ್ತಾ ಇದಾರೆ ಅಂತ ಅನ್ಸಲ್ವಾ ಹೌದು ಸರ್ ಯಾಕಂದ್ರೆ ಸಂಗೀತ ಜಾಸ್ತಿ ಅವ್ರ ನಮ್ರತರ ಜೊತೆ ಹೋಗೋದು ಇಷ್ಟನೂ ಆಗ್ತಿಲ್ಲ ಬೇಕಂತಾನೆ ಮಾಡ್ತಾ ಇದಾರೆ ಯಾಕೋ ಒಂದ್ಸತಿ ಸಂಗೀತನ ಇರ್ಕ್ ಮಾಡಕ್ಕೆ ಮಾಡ್ತಿದ್ದಾರೆ ಅಂತಾನೂ ಅನ್ಸ್ತಾ ಇದೆ ನಂಗೆ ಬಟ್ ಇಲ್ಲಿ ರಾಖಿ ಕಟ್ತಾರೆ ಅಥವಾ ಅಣ್ಣ ತಂಗಿಯ ಸಾಂಗ್ ಎಲ್ಲ ಹಾಡ್ತಾರೆ ಆಮೇಲೆ ಅದನ್ನ ಜೋಕಾಗಿ ತಗೋತಾರೆ ಇದೆಲ್ಲೋ ಒಂದ್ ಕಡೆ ಆಡಿಯನ್ಸ್ ಇಷ್ಟ ಆಗುತ್ತಾ ಅಥವಾ ಈ ರೀತಿಯಾದಂತ ಬೇಡವಾಗಿತ್ತಾ ಇದೆಲ್ಲ ಎಲ್ಲೋ ಕನ್ಫ್ಯೂಸ್ ಝೋನ್ ಅಲ್ಲಿ ಹುಟ್ಸ್ ಆಗ್ಬಿಟ್ಟಿದೆ ಆಡಿಯನ್ಸ್ ನ ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ ಸಡನ್ಲಿ ಔಟ್ ಆಫ್ ನೋವೇರ್ ಬಂದು ರಾಖಿ ಕಟ್ಟೋದು ಆಮೇಲೆ ಮಧ್ಯಾಹ್ನೂ ಹಂಗಿತ್ತು ಸ್ನೇಹಿತ ಮತ್ತೆ ನಂಬರ್ ತಂಗು ರಾಖಿ ಕಟ್ಟೋದು ಮಾಡ್ತಾರೆ ಅದೇ ರಾತ್ರಿ ಟೈಮ್ ಅಲ್ಲಿ ನಂಬರ್ತಾ ಮತ್ತೆ ಇವ್ರನ್ನೂ ರಾಖಿ ಕಟ್ಟೋದೆಲ್ಲ ಮಾಡ್ತಾ ಏನೋ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಜನರಿಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಇಲ್ಲ ಒಂದು ಮಟ್ಟಕ್ಕೆ ನೋಡೋದಾದ್ರೆ ಇದೆಲ್ಲ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾಡ್ತಾರೆ ಹೊರತು ಅವರು ರಿಯಲ್ ಒಂದು ಫೀಲಿಂಗ್ಸ್ ಅಥವಾ ಒಂದು ರ್ಯಾಪ್ ಇರೋದು ಸಂಗೀತ ನೋಡಿಗೆ ಇವರು ಯಾರಿಗೆ ಕಾರ್ತಿಕ್ ಮತ್ತೆ ಸಂಗೀತ ಅವ್ರಿಗೆ ಇರೋದು ಈ ನಮ್ರತದ ಜೊತೆ ಎಲ್ಲ ಏನೋ ಒಂದು ಬಿಹೇವ್ ಮಾಡ್ತಾರೋ ಅದೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ಒಂದ್ ಕಡೆ ಏನೋ ಸಂಗೀತ ಚಿಕ್ಕ ಚಿಕ್ಕದಕ್ಕೆ ಎಲ್ಲ ಕೋಪ ಮಾಡ್ಕೋತಾರೆ ಅಥವಾ ಸಣ್ಣ ವಿಷಯನೂ ದೊಡ್ಡದ್ ಮಾಡ್ತಾರೆ ಮತ್ತೆ ಯಾರೋ ಮಾತಾಡ್ತಿರ್ತಾರೆ ಅದ್ರ ನಡುವೆ ಹೋಗಿ ಮಾತಾಡ್ತಾರೆ ಅಂತ ಅನ್ಸಲ್ವಾ ಇಲ್ಲ ಇಲ್ಲ ಮನುಷ್ಯನ ಸ್ವಭಾವನೇ ಆಗ ಇರೋದು ಈಗ ಯಾರೋ ಏನೋ ಮಾತಾಡಿದ್ರೆ ತಲೆ ಕೆಡ್ಸ್ ಅಂದ್ರೆ ಈಗ ಅಂತ ಇರ್ತಾರಲ್ಲ ಮಾಡಿದಾಗ ಏನಾದ್ರೂ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಾಗ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಎಕ್ಸ್ಪೆಕ್ಟೇಷನ್ ಅದೇನಾದ್ರೂ ಕಿಲ್ಲ ಆದಾಗ ಡೆಫಿನೆಟ್ಲಿ ಅವ್ರಿಗೆ ಆತರ ಅನ್ಸುತ್ತೆ ಅದಕ್ಕೆ ಡೈರೆಕ್ಟ್ ಪ್ರಶ್ನೆ ಮಾಡ್ತಾರೆ ನಿಜವಾಗ್ಲು ಒಂದ್ ಒಳ್ಳೆ ಫೈರ್ ಗೇಮ್ ಆಡ್ತಾ ಇರೋದು ಅಂತಂದ್ರೆ ಸಂಗೀತನೇ ಅಂತ ಹೇಳ್ಬೋದು ಈ ಒಂದು ಸೀಸನ್ ಅಲ್ಲಿ ಓಕೆ ಓಕೆ ಬಟ್ ಇನ್ನೂ ಸಾಕಷ್ಟು ಜನ ಇದಾರೆ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಭಾಗ್ಯಶ್ರೀ ಆಗಿರ್ಬೋದು ಸಿರಿ ಆಗಿರ್ಬೋದು ಒಂದು ಬಂದಾಗಲೂ ಕೂಡ ಇಲ್ಲ ಈ ಕ್ಯಾಪ್ಟನ್ ಆದವರು ಕೂಡ ತರ್ತಾ ಇಲ್ಲ ಹೋಗಿ ನೀವು ಆಡಿ ಅಂತ ಹೇಳಿ ಪರ್ಫಾರ್ಮೆನ್ಸ್ ಮುಂದುವರಿತು ಅಂದ್ರೆ ಯಾರು ಹೋಗ್ಬೋದು ನಿಮ್ ಪ್ರಕಾರ ಸಿರಿ ಅಥವಾ ಭಾಗ್ಯಶ್ರೀ ಈ ಇಬ್ಬರಲ್ಲಿ ಯಾರು ಈ ವಾರ ಹೋಗ್ಬೋದು ಅಂತ ಹೇಳಿ ಭಾಗ್ಯಶ್ರೆ ಅನ್ಸುತ್ತೆ ದೇವನಂದನೆ ಭಾಗ್ಯಶ್ರೀ ಹೋಗ್ತಾರೆ ಅನ್ಸುತ್ತೆ ಯಾಕಂದ್ರೆ ಯಾವ್ದೇ ಟಾಸ್ಕ್ಸ್ ಮುಂದ್ ಬರ್ತಾ ಇಲ್ಲ ಆಮೇಲೆ ಯಾವುದೇ ಎಂಟರ್ಟೈನ್ಮೆಂಟ್ ಆಗಲಿ ಕುತ್ಕೊಂಡು ಮಾತಾಡಿದ್ರಲ್ಲ ಭಾಗೇಶ್ರು ಮುಂದೆ ಬಂದಿಲ್ಲ ಎಲ್ಲೋ ಒಂದು ಕಡೆ ಒಬ್ರಿಗೆ ಜಗಳ ಹಚ್ಕೊಡೋದ್ರಲ್ಲಿ ಅಷ್ಟೇ ಇದ್ದಾರೆ ಆಮೇಲೆ ಏನಾಗ್ತದೆ ಬರೀ ಎಮೋಷನ್ ಆಗಿರೋದು ಒಂಥರ ಸ್ಯಾಡಾಗಿ ಕೂತ್ಕೊಳ್ಳೋದು ಅಷ್ಟೇ ಮಾಡ್ತಿದ್ದಾರೆ ವಿನಾ ಏನೂ ಆಟಾಡೋಕ್ಕೂ ಬರ್ತಿಲ್ಲ ಆಮೇಲೆ ಕ್ಯಾಪ್ಟನ್ ಆದವರು ಇವ್ರನ್ನ ಕನ್ಸಿಡರ್ ಮಾಡ್ತಿಲ್ಲ ಯಾಕಂದರೆ ಎಲ್ಲೋ ನಮ್ಮ ಟೀಮ್ ಸೋದ್ಬಿಟ್ರೆ ಅಂತ ಅವ್ರಿಗೆ ತಲೆಲಿರುತ್ತೆ ಯಾಕಂದರೆ ಭಾಗೇಶೀ ಟಾಸ್ಕ್ ಪರ್ಫಾಮೆನ್ಸಲ್ಲಿ ಯಾವುದು ತೋರಿಸ್ಕೊಟ್ಟೇ ಇಲ್ಲ ಸೊ ಎಲ್ಲ ಸ್ಟಾಂಗ್ ನೇ ಆಡಕ್ ಬಿಡ್ತಾ ಇದ್ದಾರೆ ಸೊ ಭಾಗೇಶ್ ಹಿಂದೆ ಇದ್ದಾರೆ ಈ ವಾರ ಅವರೇ ಹೋಗ್ಬೋದು ಅಂತ ಇಲ್ಲ ಇಲ್ಲಿ ನಾನು ಒಂದ್ ಹೇಳ್ತೀನಿ ಏನು ಅಂದ್ರೆ ಇದು ಫಸ್ಟ್ ಗೇಮ್ ಅನ್ನು ಅರ್ಥ ಮಾಡ್ಕೋ ಬಿಗ್ ಬಾಸ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇಲ್ಲಿ ಬಂದು ಸೇಫ್ ಗೇಮ್ ಆಡ್ತಿದಿ ಅಂತಂದ್ರೆ ಅವರೇ ಫಸ್ಟ್ ಹೋಗ್ತಾರೆ ಇಲ್ಲಿ ಸಿರಿ ಅವ್ರು ಮಾಡ್ತಿರೋದು ಅದೇ ಸೊ ಎಲ್ಲದಕ್ಕೂ ಯಾವ್ದಕ್ಕೂ ಒಂದು ಅವ್ರದೇ ಒಂದು ನಿರ್ಧಾರಗಳು ತಗೋತಾ ಇಲ್ಲ ಸೊ ಇವ್ರು ಭಾಗ್ಯಶ್ರೀ ಅವರು ಹಂಗಲ್ಲ ಅವ್ರಿಗೇನು ಅನ್ಸಿದ್ರು ಅದು ಜಗಳ ಆಗುತ್ತಾ ಅದು ಬೇರೆ ಪ್ರಶ್ನೆ ಸೊ ಅಟ್ ಲೀಸ್ಟ್ ಅವರು ರಿಯಾಕ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಅವ್ರು ಉಳ್ಕೊತಾರೆ ಈ ವಾರ ಉಳ್ಕೋತಾರೆ ಹೋದ್ರೆ ಇನ್ ಕೇಸ್ ಏನಾದ್ರು ಇವರಿಬ್ಬರು ಮಧ್ಯೆ ಪೈಪಟ್ಟಿ ಬಂದ್ರೆ ಮನೆಯಿಂದ ಆಚೆ ಹೋಗ್ತಾರೆ ಪಕ್ಕ ಸರಿನೇ ಹೋಗೋದು ಹ್ಞೂ 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 ನಿನ್ನೆ ಒಂದು ಗೇಮ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿ ನನಗೆ ಕಾಣಿಸ್ತು ಅದು ಮರದ ಇಟ್ಟಿಗೆಗಳನ್ನು ಜೋಡಿಸುವಂತಹ ಸ್ಪರ್ಧೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಮರದ ಇಟ್ಟಿಗೆಗಳನ್ನು ಜೋಡಿಸೋದ್ರಲ್ಲಿ ಮೈಕಲ್ ಈ ಕಡೆಗೆ ಕಾರ್ತಿಕ್ ಇರ್ತಾರೆ ಮೈಕಲ್ ಕೂಡ ಅದೇ ವೇಗದಲ್ಲಿ ಮಾಡಿರ್ತಾರೆ ಆಮೇಲೆ ಕಾರ್ತಿಕ್ ಕೂಡ ಅದೇ ವೇಗದಲ್ಲಿ ಮಾಡಿರ್ತಾರೆ ಕೊನೆಯ ಹಂತದ ಒಂದು ಕಟ್ಟಿಗೆಯನ್ನು ನಿರ್ಮಾಣ ಮಾಡೋ ಮೂರನೇ ಹಂತದ ಒಂದು ಕಟ್ಟಿಗೆಯನ್ನು ನಿರ್ಮಾಣ ಮಾಡುವಾಗ ಕಾರ್ತಿಕ್ ಅವರ ಎರಡನೇ ಹಂತದ ಒಂದು ಕಟ್ಟಿಗೆ ಬೀಳುತ್ತೆ ಬಟ್ ಇಲ್ಲಿ ಅದು ಫಾಲ್ ಅಂತ ಡಿಸಿಷನ್ ತಗೊಂಡಿದ್ದು ತನಿಷಾ ಬಟ್ ಆ ಆ ಕಡೆಗೆ ಸಂಗೀತ ಕೂಡ ಅದನ್ನು ಒಪ್ಕೋತಾರೆ ಮೊದಲು ಆರಂಭದಲ್ಲಿ ಅದನ್ನು ಒಪ್ಕೊಂಡು ಓಕೆ ಅಂತ ಹೇಳಿ ಮೇಲಿನ ಕಟ್ಟಿಗೆಗಳನ್ನು ಕೆಳಗಡೆ ಇಡ್ತಾರೆ ಆದ ಅದರ ನಂತರ ಒಂದು ಬಜಾರ್ ಹೊಡೆಯುತ್ತೆ ಕ ಮೈಕಲ್ ಅವರು ವಿನ್ ಆಗ್ತಾರೆ ಬಟ್ ಇಲ್ಲಿ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ವಿನಯ್ ಮತ್ತು ಕಾರ್ತಿಕ್ ಅವರು ಪ್ರಶ್ನೆಯಾಗಿರುತ್ತೆ ಅದೊಂದು ಜಗಳ ಕೂಡ ಆಗುತ್ತೆ ಕೊನೆಗೆ ಅದು ವಿನ್ ಅನ್ನುವಂತಹ ಮಾತಿಗೆ ತನಿಷಾ ಅವ್ರ ಟೀಮ್ ವಿನ್ ಆಗುತ್ತೆ ಬಟ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಗೊಂದಲ ಇತ್ತು ನಿನ್ನೆ ಎರಡನೇ ಹಂತದಲ್ಲಿ ಅದು ಬಿದ್ದರೆ ಮೂರನೇ ಹಂತದಲ್ಲಿ ಇದ್ದಂಥದನ್ನು ಯಾಕೆ ತೆಗೆದ್ರು ಬಟ್ ಸಂಗೀತ ಉಸ್ತುವಾರಿ ವಹಿಸ್ಕೊಂಡಾಗ ಸಂಗೀತ ಅಲ್ಲಿ ಏನೂ ಮಾತಾಡಿರಲಿಲ್ಲ ಓಕೆ ಅಂತ ಹೇಳಿ ತೆಗೆದಿಟ್ಟಿದ್ರು ಬಟ್ ಇಲ್ಲಿ ಮನೆ ಒಳಗಡೆ ಬಂದು ಅದನ್ನು ದೊಡ್ಡ ಗಲಾಟೆ ಮಾಡ್ತಾರೆ ಇಲ್ಲೋ ಸಂಗೀತ ಕೂಡ ಕನ್ಫ್ಯೂಸ್ ಆದರು ಬಟ್ ವಿನಯ್ ಮತ್ತು ಕಾರ್ತಿಕ್ ಅದಕ್ಕೆ ಇಲ್ಲ ನೀವು ಮಾಡಿದ್ರಿ ಮೋಸ ಆ ಥರ ಗೇಮು ಇವ್ರು ಹಿಂಗೆ ಮಾಡೋದು ಅದೆಲ್ಲವೂ ಕೂಡ ಆಯಿತು ಬಟ್ ಕೊನೆಗೆ ಇವರೇ ಟಾಸ್ಕನ್ನ ಗೆದ್ದರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕೂಡ ಆಯ್ಕೆ ಆದರು ಓಕೆ ಇದೆಲ್ಲವೂ ಆಯಿತು ಇದರ ನಡುವೆ ಈಗ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದು ಕೂಡ ಪ್ರಶ್ನೆ ವೈಭವಿ ಇಲ್ಲಿ ಮೈಕಲ್ ತನಿಷಾ ನೀತು ಮತ್ತೆ ತುಕಾಲಿ ನಾಲ್ಕು ಜನ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿದ್ದಾರೆ ಮುಂದೆ ಇವತ್ತು ಐ ಟಾ ಕ್ಯಾಪ್ಟನ್ಸಿ ಟಾಸ್ಕ್ ಇರುತ್ತೆ ಮೈಕಲ್ ಆಗ್ತಾರ ತನಿಷಾ ನೀತು ನಾ ತುಕಾಲಿನ ಇದರಲ್ಲಿ ಯಾರು ಸ್ಟ್ರಾಂಗ್ ಅಂತ ಅನ್ಸುತ್ತೆ ಈ ವಾರ ಕ್ಯಾಪ್ಟನ್ ಯಾರಾದ್ರೆ ಬೆಸ್ಟ್ ಮೈಕಲ್ಲಿ ಹಾಕ್ತಾರೆ ಅನ್ಸುತ್ತೆ ಯಾಕಂದ್ರೆ ಸ್ಪೋರ್ಟ್ಸ್ ಬಂದಾಗ ಅವ್ರು ಯಾವ್ದೇ ಟಾಸ್ ಕಮ್ಮಿ ಇಲ್ಲ ಅವ್ರು ಯಾಕಂದ್ರೆ ಆಲ್ರೆಡಿ ಸ್ಪೋರ್ಟ್ಸ್ ಮ್ಯಾನ್ ಆಗಿ ತುಂಬಾ ಸ್ಪೋರ್ಟಿವ್ ಆಗಿ ಆಡ್ತಾರೆ ಯಾವ್ದು ಬೇಜಾರ್ ಮಾಡ್ಕೊಂಡೇನು ಮಾಡ್ಕೊಳ್ಳಲ್ಲ ಸೋತ್ರನು ಅದೇ ತರ ಸ್ವೀಕಾರ ಮಾಡ್ತಾರೆ ಅದೇ ತರ ಸ್ವೀಕಾರ ಮಾಡ್ತಾರೆ ಎಲ್ಲೋ ತುಂಬಾ ಚೆನ್ನಾಗಿ ಆಡಿ ಈ ವಾರ ಅವರೇ ಕ್ಯಾಪ್ಟನ್ ಆಗ್ತಾರೆ ಎಲ್ರಿಗೂ ನೀಟ್ ಆಗಿ ಅರೇಂಜ್ ಮಾಡ್ಕೊಂಡು ಎಲ್ರಿಗೂ ಒಂದೇ ತರ ಇರ್ತಾರೆ ಕೂಡ ಅನ್ಸುತ್ತೆ ಸ್ವಲ್ಪ ಕನ್ನಡ ಬರ್ದೇ ಕ್ಯಾಪ್ಟನ್ ಅಂತ ವಿಚಾರ ಬಂದಾಗ ಫುಲ್ ಮನೆನ ನಿಭಾಯಿಸುವಂತ ವ್ಯಕ್ತಿತ್ವ ಬೇಕು ಸೊ ಅಲ್ಲಿ ಕನ್ನಡ ಪ್ರಾಬ್ಲಮ್ ಕನ್ನಡ ಪ್ರಾಬ್ಲಮ್ ಅಲ್ಲ ಇಲ್ಲಿ ಸೊ ಎಲ್ಲ ಇಂಗ್ಲಿಷ್ ಅಲ್ಲಿ ಬೇಕು ಎಲ್ಲರಿಗೂ ಇಂಗ್ಲಿಷ್ ಗೊತ್ತಲ್ಲಿ ನಿಭಾಯಿಸ್ಬೋದು ಆದ್ರೆ ಆ ಒಂದು ತನಿಷಾ ಕಂಪೇರ್ ಮಾಡಿದ್ರೆ ಅವರು ಈ ವಿಚಾರ ಕ್ಯಾಪ್ಟನ್ ವಿಚಾರದಲ್ಲಿ ಅವರು ಕಡಿಮೆ ಇದ್ದಾರೆ ತನಿಷಾಗೆ ತನಿಶಾ ತನಿಶ್ ಆಗ್ಬೋದು ಅಂತ ಹೇಳ್ತೀರಿ ಇನ್ನೊಂದು ಕಡೆಗೆ ಸಂಜೆ ಇಲ್ಲಿ ಲವ್ ಸ್ಟೋರಿಗಳು ಮೂರು ಲವ್ ಸ್ಟೋರಿ ಕಾಣಿಸ್ತಾ ಇದಾವೆ ಅಧಿಕೃತವಾಗಿ ಯಾರು ಒಪ್ಕೊಂಡಿಲ್ಲ ಬಟ್ ಮೈಕಲ್ ಒಪ್ಕೊಂಡಿದ್ದಾರೆ ಬಟ್ ನೋಡಿ ಇಲ್ಲಿ ಕಾರ್ತಿಕ್ ಆಗಿರ್ಬೋದು ಸಂಗೀತ ಇನ್ನೊಂದು ಕಡೆಗೆ ಮೈಕಲ್ ಮತ್ತೆ ಇಶಾನಿ ಆಮೇಲೆ ಹೊಸ ಲವ್ ಸ್ಟೋರಿ ಕಾಣಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ನಿನ್ನೆ ನಮ್ಗೆ ಸ್ನೇಹಿತು ಮತ್ತೆ ನಮ್ರತ ನಮ್ರತಾ ಹೆಸರು ಹೇಳಿದ ತಕ್ಷಣ ಯಾಕೋ ಸ್ನೇಹಿತ ತುಂಬಾ ನಾಚಿಕೊಳ್ಳೋದು ಅದೆಲ್ಲ ಮಾಡ್ತಾ ಇದ್ದಾರೆ ಇದೆಲ್ಲ ಬಿಗ್ ಬಾಸ್ ಗೇಮ್ ಪ್ಲಾನ್ ಅಥವಾ ಅಲ್ಲಿ ರಿಯಲ್ ಆಗಿ ಹಿಂಗ್ ಲವ್ ಬಿಗ್ ಬಾಸ್ ಗೇಮ್ ಪ್ಲಾನ್ ಅಲ್ಲ ಇದು ಅಲ್ಲಿ ಅವರು ನಡೆಸುವಂತ ಪ್ಲಾನ್ ಗಳು ಅದೇ ಅದೇ ಬಿಗ್ ಬಾಸ್ ಅಲ್ಲಿ ಅವರು ಬಿಗ್ ಬಾಸ್ ಈ ತರ ಮಾಡಿ ಕಲ್ಸೋದಿಲ್ಲ ಅವರು ಸೊ ಹಂಗಾಗಿ ಇಲ್ಲಿ ಸ್ನೇಹಿತದ್ದು ಎರಡು ಲವ್ ಸ್ಟೋರಿ ಅಂತ ಹೇಳ್ಬೋದು ಇಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ ಒಂದು ಇಶಾನಿ ಮೇಲೆ ಒಂದು ಮನ ಏನೋ ಒಲು ತೋರಿಸ್ತಿರೋದು ಇನ್ನೊಂದು ನಮ್ರತನ ಮೇಲೆ ಈ ಈಗ ಒಂದು ಏನದು ಹೊಸ ಒಂದು ಮೈಕಲ್ ಹತ್ರ ಹೋದ್ರು ಅಂತ ಇಲ್ಲಿ ತೋರಿಸ್ತಾ ಇದಾರೆ ಸೊ ಹಂಗಾಗಿ ಏನಾದ್ರು ಒಂದು ಪೊಸಿಟಿವ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಏನಾದ್ರು ಆತರ ಮಾಡ್ತಿದಾರಾ ಇಲ್ಲ ಅಂತಂದ್ರೆ ಅಟೆನ್ಷನ್ ಗೋಸ್ಕರ ಏನಾದ್ರು ಆತರ ಸೀಕ್ ಮಾಡ್ತಾ ಇದ್ದಾರಾ ಇನ್ನು ಗೊತ್ತಾಗ್ತಿಲ್ಲ ಈ ಒಂದು ಒಂದು ಎರಡು ವಾರ ಒಳಗಡೆ ಒಂದು ಕ್ಲಿಯರೆನ್ಸ್ ಸಿಕ್ಬಿಡುತ್ತೆ ಯಾರು ಯಾರು ನಡೆಸ್ತಾ ಇದಾರೆ ಏನು ಲವ್ ಅಂದ್ರೆ ಯಾರ್ ಕಡೆ ಬಿದ್ದಿದ್ದಾರೆ ಅಂತ ಅಂದ್ಬಿಟ್ಟು ಇಂದು ಎರಡು ವಾರದಲ್ಲಿ ಎಲ್ಲ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಎಸ್ ವೈಭವಿ ನಿನ್ನೆ ಇದೆ ಪ್ರಶ್ನೆ ನಿಮ್ಗೆ ಒಂದು ಅದನ್ನ ಹೆದರಿಸ್ತಾರೆ ಬೇಕು ಅಂತಾನೆ ನಮ್ರತ ಕೂಡ ನಾಟಕ ಮಾಡಿ ವಾಶ್ರೂಮ್ಗೆ ಹೋಗಿ ಅಳೋ ತರ ಎಲ್ಲ ಪ್ಲಾನ್ ಮಾಡ್ತಾರೆ ಅವಾಗ ಆ ಸೀರಿಯಸ್ನೆಸ್ ನೋಡ್ಬೇಕಾಗಿತ್ತು ಅಯ್ಯೋ ಎಲ್ಲಿ ಸ್ವಲ್ಪ ಕೆಡಿಸಿದ್ರಪ್ಪ ಅಂತ ಹೇಳಿ ಬಟ್ ಆ ಕಾಮಿಡಿಗಳು ಮತ್ತೆ ನಮ್ರತಾ ಅದನ್ನ ತುಂಬಾ ಈಸಿಯಾಗಿ ತಗೊಳ್ತಾ ಇದಾರೆ ತಾವು ಕೂಡ ಎಂಜಾಯ್ ಮಾಡ್ತಾ ಇದಾರೆ ಒಂದ್ ಕಡೆ ಎಲ್ಲಿಯೂ ನಮ್ರತಾಗೂ ಕೂಡ ಇಷ್ಟ ಇದೆ ಅಂತ ಅನ್ಸಲ್ವಾ ಹೇಗೆ ಅಂತ ಸ್ವಲ್ಪ ಎಲ್ಲ ಅನ್ಸುತ್ತೆ ಯಾಕಂದ್ರೆ ಕಾರ್ತಿಕ್ ಅವರು ನೀನು ಬಾರ್ ಹೇಳಿ ಇವರೆಲ್ಲೋ ಹಿಂಜರ್ದಂಗ್ ಮಾಡ್ತಾರೆ ಬೇಡ ಬೇಡ ಕಾರ್ತಿಕ್ ಹೇಳ್ತಾರೆ ಕೂಡ ಇಷ್ಟ ಅಂತ ಏನೋ ಗಟ್ಟಿ ಕಾಮೆಂಟ್ಸ್ ಪಡ್ಕೊಂಡವರತ್ರ ಹೋಗ್ತಾರೆ ಅವಾಗ ಹೇಳ್ತಾರೆ ಇವರು ನನಗೆ ಕಟ್ಟಕ್ಕೆ ಇಷ್ಟ ಅಲ್ಲ ನನಗೆ ಯಾರಿಗೂ ರಾಕಿರೇ ಕಟ್ಟಲ್ಲ ಅಂತಾ ನಮ್ದುಂತೂಂತರ ಶಾಕ್ ತರ ಮಾಡ್ತಾರೆ ಬೇಸಿ ಯಾರಿಗೂ ಕಟ್ಟಲ್ವಾ ಅಂತನೋ ಆಮೇಲೆ ವಿನಯರೇನೇ ಹೇಳಿದಂಗೆ ಮಾಡ್ತಾರೆ ಅದರ ಫುಲ್ ಕಾಮಿಡಿಯಾಗಿ ತಗಂತಾರೆ ಬಟ್ ಎಲ್ಲೋರಿ ಭಯ ಆಗಬಿಡುತ್ತೆ ಇವರಿಗೆ ಏನಾಯಿತಪ್ಪ ಏನು ಹೇಳ್ಬಿಟ್ರು ನನ್ನ ಬಗ್ಗೆ ಅಂತ ಅವರಿ ಕನ್ಫ್ಯೂಸ್ ಆಗ್ತಾರೆ ಸಂಜೆ ಇಲ್ಲಿ ಲವ್ ಸ್ಟೋರಿಗಳನ್ನು ಇಟ್ಕೊಂಡ್ರೆನೇ ಒಂದ ಸ್ವಲ್ಪ ದಿನ ಮುಂದೆ ಹೋಗ್ಬೋದು ಅನ್ನುವಂತ ಸ್ಟ್ರಾಟಜಿ ಇರಬಹುದು ಅದಕ್ಕೋಸ್ಕರನೇ ಈ ಮೂರನೇ ವಾರಕ್ಕೆ ಮೂರು ಜೋಡಿ ಆಯ್ತು ಅಂತ ಅನ್ಸಲ್ವಾ ಇಲ್ಲ ಇದು ನಾವು ಎಲ್ಲಾ ಸೀಸನ್ ನೋಡ್ತಾ ಬಂದಾಗ ಇಲ್ಲಿ ಒಂದು ಕಪಲ್ಸ್ ಎಲ್ಲ ಕೊನೆ ತನಕ ಉಳ್ಕೋತಾರೆ ಇದು ನಮ್ಮ ಸ್ಟ್ರಾಟರ್ಜಿನು ಅಂದ್ರೆ ನಾವು ಉಳಿಸ್ಕೊಡ್ತೀವ ವೀಕ್ಷಕರೆಲ್ಲ ಅಥವಾ ಅವರೇ ಸ್ಟ್ರಾಟರ್ಜಿ ಮಾಡಿ ನಮ್ಗೆ ಮೈಂಡ್ ಅಲ್ಲಿ ಆತರ ತುಂಬತಾರೋ ಗೊತ್ತಿಲ್ಲ ಬಟ್ ಒಂದು ಈ ಕಪಲ್ಸ್ ಈ ಜೋಡಿಗಳು ಉಳ್ಕೊಳೋದು ಅಟ್ ಲೀಸ್ಟ್ ಫೈನಲ್ ಅಂತಕ್ಕಲ್ಲ ಅಂತಂದ್ರು ಒಂದು ಅರ್ಧ ಅಂದ್ರೆ ಮುಕ್ಕಾಲ್ ತನಕ ಬಿಗ್ ಬಾಸ್ ಅಂದ್ರೆ ಒಂದು ಎರಡು ತಿಂಗಳಾದ್ರೂ ಉಳ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ ತುಂಬಾ ಇರುತ್ತೆ ಅದು ಒಂದು ಸ್ಟ್ರಾಟರ್ಜಿನೇ ಅಂತಾನೆ ಹೇಳ್ಬೋದು ಹಾ ಓಕೆ ಇಲ್ಲಿ ಈಗ ನೆಕ್ಸ್ಟ್ ಕಾರ್ತಿಕ್ ಮತ್ತೆ ಒಂದೇ ಟೀಮ್ ನಲ್ಲಿ ಆಡ್ತಾ ಇದಾರೆ ವಿನಯ್ ಕಾರ್ತಿಕ್ ಇದು ಒಂದ್ ಸ್ವಲ್ಪ ಸ್ಟ್ರಾಂಗ್ ಇಬ್ರು ಒಂದೇ ಕಡೆ ಬಂದಾಗ ಇನ್ನೊಂದು ಟೀಮ್ ತುಂಬಾನೇ ವೀಕ್ ಆಗುತ್ತೆ ಇದರ ಕಡೆಗೆ ಬಿಗ್ ಬಾಸ್ ಕೂಡ ಗಮನ ಕೊಡಬೇಕಾ ಅವ್ರವರೇ ಆಯ್ಕೆ ಮಾಡೋದ್ರ ಬದಲು ಒಂದು ಟೀಮ್ ಆಗಿ ಬಿಗ್ ಬಾಸ್ ಆಯ್ಕೆ ಮಾಡಿ ಬಾಸ್ ಮಾಡ್ಬಿಟ್ರೆ ಅವರಲ್ಲೇ ಒಂದು ಟೀಮ್ ಫಾರ್ಮ್ ಆಗ್ಲಿ ಅಂತ ಸೊ ಬಂದಿದೆ ಬಿಗ್ ಬಾಸ್ ಎಲ್ಲದಕ್ಕೂ ಪ್ರಿಪೇರ್ ಆಗಿನೇ ಕಳ್ಸಿರ್ತಾರೆ ಸೊ ಈಗ ನೋಡಿ ನಿನ್ನೆ ಮೊನ್ನೆ ಏನಾಯ್ತು ಟೀಮ್ ಡಿವೈಡ್ ಆಯ್ತು ಫಸ್ಟ್ ಒಂದ್ ಎರಡು ಗೇಮ್ ಇವರೇ ಗೆದ್ರು ಯಾರು ಉಗ್ರಮ್ ಅವರು ಗೆದ್ದಿದ್ದಾರೆ ಅವಾಗ ಏನಾಯ್ತು ಬಿಗ್ ಬಾಸ್ en Marto. ಇವ್ರಿಗೆ ಮೈಂಡ್ ಗೇಮ್ಸ್ ಕೊಡೋಣ ಅಂದ್ರೆ ಫಿಸಿಕಲ್ ಗೇಮ್ಸ್ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಸೊ ಇಬ್ಬರು ಸಮಬಲ ಮಾಡೋ ತರ ಒಂದು ಟಾಸ್ಕ್ ಕೊಡ್ತಾರೆ ಎಲ್ಲ ಮಾಡ್ತಾರೆ ಇಲ್ಲಿ ಇನ್ನೊಂದು ಕಡೆಗೆ ತುಕಾಲಿ ಅವರ ಕಾಮಿಡಿಗಳು ಕೂಡ ಎಲ್ಲೋ ಕಾಣಿಸ್ತಾ ಇಲ್ಲ ಒಂದು ಆರಂಭ ಮೊದಲ ವಾರದಲ್ಲಿ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡಿದ್ರು ಓಕೆ ಬೇರೆ ಅವರು ಕಾಲ ಹೇಳಿದ್ರು ಅದು ಏನು ಒಟ್ಟು ಎಂಜಾಯ್ ವೀಕ್ಷಕರಿಗೆ ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಖಂಡಿತ ಹೋಗ್ಲು ಬೇಕು ತುಕಾಲಿ ಅವರು ಸುದೀಪ್ ಸರ್ ಮಾತಿಗೆ ಹೆದರಿ ಸುಮ್ನ ಬಿಟ್ಟಿದಾರಾ ಅಥವಾ ಯಾಕಪ್ಪ ಸಹ ಸ್ವಲ್ಪ ದಿನ ಹೆಂಗಿದ್ರು ಇರ್ತೀನಿ ಆಮೇಲೆ ನನ್ನ ಸ್ಟ್ರಾಟರ್ಜಿ ಯೂಸ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದ್ರ ತುಕಾಲಿ ಗೇಮ್ ಪ್ಲಾನ್ ಏನು ಅಂತ ತುಕಾಲರಿಗೆ ಆಕ್ಚುಲಿ ಹಿಡನ್ ಟ್ಯಾಲೆಂಟ್ ತುಂಬಾ ಅವ್ರು ಕಾಮಿಡಿ ಮಾಡೋಕೋದ್ರೆ ತುಂಬಾನೇ ಕಾಮಿಡಿ ಮಾಡ್ಬೋದು ಮತ್ತೆ ಅವ್ರಿಗೆ ಏನೋ ತಲೆ ನಾನು ಯಾರಾದ್ರೂ ಬಗ್ಗೆ ಕಾಮಿಡಿ ಮಾತಾಡಿದ್ರೆ ಯಾರು ಬೇಜಾರ್ ಮಾಡ್ಕೊಂತಾರೆ ಸುದೀಪ್ ಸರ್ ಏನಾದ್ರು ಹೇಳ್ತಾರೆ ಸುಮ್ಮನೆ ಅನ್ಸುತ್ತೆ ಕಾಮಿಡಿನ ಕಾಮಿಡಿ ಬೇಡ ಅಂತಾನೆ ಸುಮ್ಮನೆ ಹಿಂಜರಿತಾ ಇರಬಹುದು ಅಂತ ಅನ್ಸುತ್ತೆ ಅಂತ ಬಂದಾಗ ಇಲ್ಲಿ ಜನರಲ್ ಜನರಲ್ ಆಗಿ ಕಾಮಿಡಿ ಮಾಡಬಹುದು ಈಗ ಇಲ್ಲಿ ಪಾವ ಪಾವಗಡ ಮಂಜು ಅವ್ರ ಅಷ್ಟೇ ಸ್ಟೇಟ್ಮೆಂಟ್ ಒಳಗಾಗಿ ಅವತ್ತು ಕಾಮಿಡಿ ಮಾಡಿಲ್ಲ ಮತ್ತೆ ಅವರು ಬಿಸಿಯಾಗಿ ಕಾಮಿಡಿಯಾಗಿ ಇಟ್ಟಿದ್ರು ಒಂದು ಸೀಸನ್ ಅನ್ನ ಸೊ ಮಂಜು ಆಗಲಿ ಮತ್ತೆ ಕುರಿ ಪ್ರತಾಪ್ ಆಗಲಿ ಅವರು ಕಾಮಿಡಿಯನ್ಸ್ ಅವರು ಸೇಮ್ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದಿರೋದು ಸೊ ಅಂದ್ರೆ ಯಾವ ರೀತಿ ಕಾಮಿಡಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಸೊ ಇವ್ರು ಮಾಡಿದ ಕಾಮಿಡಿ ಇವ್ರಿಗೆ ಒಂದು ಈಗ ಸೊ ಮೈನಸ್ ಆಗ್ತಾ ಇದೆ ಸೊ ಇವಾಗ ಅವ್ರು ಕಾಮಿಡಿ ಮಾಡ್ಬೇಕಂದ್ರೆ ಸಾವಿರ ಸಾರಿ ಯೋಚನೆ ಮಾಡ್ಬೇಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಾಗಾಗಿ ಜನರಲ್ ಜನರಲ್ ಕಾಮಿಡಿ ಜನರಲ್ ಆಗಿ ಏನಾದ್ರು ಕಾಮಿಡಿ ಮಾಡಿದೆ ಅಂದ್ರೆ ಯಾರಿಗೂ ಕಾಲ್ ಹೇಳಿದೆ ಆ ರೀತಿ ಏನೋ ಕಾಮಿಡಿ ಮಾಡಿದ್ರೆ ಸೊ ವರ್ಕ್ಔಟ್ ಆಗುತ್ತೆ ಆಕ್ಚುಲಿ ಪ್ರತಾಪ್ ಅವ್ರನ್ನ ಬಿಟ್ರೆ ಬೇರೆ ಮಾಡ ಕಾಮಿಡಿ ಮಾಡೋದಕ್ಕೆ ಅವ್ರಿಗೆ ವಿಷಯನೇ ಇಲ್ಲ ಅನ್ಸುತ್ತೆ ಒಂದೊಂದ್ಸರಿ ಹಾಕೊಂಡ್ರೆ ಪ್ರತಾಪ್ ಬಿಟ್ಟು ಬೇರೆ ಏನ್ ಕಾಮಿಡಿ ಮಾಡ್ತಾರೆ ಇನ್ ಕೇಸ್ ಅವರೇ ಏನಾದ್ರು ಈ ಸೀಸನ್ ಅಲ್ಲಿ ಇರ್ಲಿಲ್ಲ ಫಸ್ಟ್ ವೀಕ್ ಸಹ ಅವರು ಐಲೈಟ್ ಆಗ್ತಿರ್ಲಿಲ್ಲ ಯಾರು ಕಾಲಿ ಅವರು ಜನರಲ್ ಆಗಿ ಮಾಡ್ಲಿ ಕಾಮಿಡಿ ಅವ್ರಿಗೆ ಇನ್ನು ಬೇರೆ ಟಾಪಿಕ್ ಇದಾವೆ ಹೊರಗಡೆ ಟಾಪಿಕ್ ಇದಾವೆ ಕಾಮಿಡಿ ಮಾಡೋದಕ್ಕೆ ಒಬ್ಬರ ಮೇಲೆನೆ ಒಂದು ಟಾರ್ಗೆಟ್ ಮಾಡಿ ಮಾಡಿದಾಗ ಈ ರೀತಿನೇ ಆಗೋದು ಮೈನಸ್ ಆಗ್ಬಿಟ್ರು ನೋಡಿ ನಿಜ ನಿಜ್ ಇನ್ನೊಂದ್ ಕಡೆಗೆ ವೈಭವಿ ಇಲ್ಲಿ ಇಶಾನಿ ಅವರ ಬಗ್ಗೆ ಮಾತನಾಡ್ಬೇಕು ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದ್ರೆ ಅವ್ರ ಕ್ಯಾಪ್ಟನ್ ಏನು ತನಿಷಾ ಅವರು ಅವರನ್ನು ಹೊರಗಡೆ ಇಡ್ತಾರೆ ಓಕೆ ನಾಲ್ಕು ಜನರು ಕ ಸೆಲೆಕ್ಟ್ ಮಾಡಿ ಅಂದಾಗ ಕೆಲವೊಬ್ಬರನ್ನ ಹೊರಗಡೆ ಇಡಲೇಬೇಕಾಗತ್ತೆ ನಿನ್ನೆ ಯಾರು ಈಶಾನಿಯವ್ರು ಹೊರಗಡೆ ಬಂದ ಮೇಲೆ ತುಂಬ ಫೀಲ್ ಆಗ್ತಾರೆ ಅಯ್ಯೋ ನನ್ನನ್ನು ನಾ ಆಡಿಸ್ಬೇಕಾಗಿತ್ತು ಅಂತ ಹೇಳಿ ಬಟ್ ಗೇಮ್ ಅಂತ ಬಂದಾಗ ಅವರು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಆಮೇಲೆ ಮನೆಯಲ್ಲಿ ಏನಾದರೂ ಒಂದು ಆ್ಯಕ್ಟಿವಿಟಿ ಅಂತ ಬಂದಾಗ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಜಸ್ಟ್ ಮೈಕಲ್ ಹಿಂದೆಯೇ ಇದ್ದಾರೆ ಅಂತ ಎಲ್ಲೋ ಒಂದು ಕಡೆಗೆ ಅನಿಸುತ್ತೆ ಬಟ್ ಯಾರಾದರೂ ನೇರವಾಗಿ ನಾಮಿನೇಟ್ ಮಾಡಿದರೆ ಯಾರು ರಕ್ಷಕವರ ವಿರುದ್ಧವಾಗಿ ಮಾತನಾಡ್ತಾರೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸ್ತಾರೆ ಮತ್ತು ನಿನ್ನೆ ತನಿಷಾ ಅವ್ರ ವಿರುದ್ಧ ಕೋಪ ಮಾಡ್ಕೋತಾರೆ ಏನೂ ಕಾಂಟ್ರಿಬ್ಯೂಷನ್ ಇಲ್ಲದೇ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡೋದು ತನಿಷಾ ಎಷ್ಟರ ಮಟ್ಟಿಗೆ ಸರಿ ಅಂತ ಸಾರಿ ಅವರು ತನಿಷಾ ಮಾಡಿದ ಆಕ್ಚುಲಿ ಒಂದು ಕಡೆ ಎಲ್ಲೋ ನೋಡಕ್ ಹೋದ್ರೆ ಮಾಡಿದ್ದಾರೆ ಯಾಕಂದ್ರೆ ಈಶಾನ್ಯ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬಂದಿದೆ ಆಮೇಲೆ ಯಾವ್ದೋ ಟಾಸ್ಕ್ ಎಲ್ಲ ಮುಂದೆ ಬರಲ್ಲ ಎಲ್ಲದಕ್ಕೂ ಹಿಂಜರಿತಾರೆ ಆಮೇಲೆ ಅಷ್ಟೆಲ್ಲ ಮೈಕಲ್ ಜೊತೆ ಅಷ್ಟೇ ಎಲ್ಲೋ ಒಂದು ಕಡೆ ಏನೋ ಗಾಸಿಪ್ ಆಗ್ಬೇಕಾದ್ರೆ ಅಷ್ಟೇ ಇರ್ತಾರೆ ಆಮೇಲೆ ಬೇಗ ಸಿಟ್ ಕೂಡ ಮಾಡ್ಕೊತಾರೆ ಸೊ ಅದಕ್ಕೆ ತನಿಷ ಎಲ್ಲ ಒಂದ್ ಕಡೆ ಕರೆಕ್ಟ್ ಮಾಡಿ ಅವನ ಕ್ಯಾಪ್ಟನ್ಸಿಗೆ ಹೊರಗಡೆ ಇಟ್ಟೆ ಇದು ಕರೆಕ್ಟ್ ಅಂತಾನೆ ಅನ್ಸುತ್ತೆ ಅನ್ಸುತ್ತೆ ಓಕೆ ಈಗ ತನಿಷ ಅವರು ಕೂಡ ಕ್ಯಾಪ್ಟನ್ಸಿಗೆ ಭಾಗವಹಿಸಿದ್ದಾರೆ ಅವರು ಕೂಡ ಕ್ಯಾಪ್ಟನ್ ಆಗುವಂತ ಅರ್ಹತೆ ಇದೆ ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಕೂಡ ಮಾಡ್ತಾ ಇದಾರೆ ಕೊನೆಯದಾಗಿ ಶಾರ್ಟ್ ಆಗಿ ಹೇಳೋದಾದ್ರೆ ಈ ವಾರ ಯಾರ್ ಎಲಿಮಿನೇಷನ್ ಆಗಬಹುದು ಗೊತ್ತಿರೋ ಮಟ್ಟಿಗೆ ಸಿರಿ ಅವರಾಗಬಹುದು ಸಿರಿ ಅವರಾಗಬಹುದು ನಿಮ್ ಪ್ರಕಾರ ನನಗೆ ಭಾಗ್ಯಶ್ರೀ ಎಲಿಮಿನೇಟ್ ಆಗ್ತದೆ ಭಾಗ್ಯಶ್ರೀ ಎಸ್ ನೋಡೋಣ ಯಾರ ಎಲಿಮಿನೇಷನ್ ಆಗ್ತಾರೆ ಅಂತ ಹೇಳಿ ಬಟ್ ಒಂದಂತೂ ನಿಜ ಸೀಸನ್ ಟೆನ್ ಖಂಡಿತವಾಗಲೂ ಉತ್ತಮವಾಗಿ ಮೂಡಿ ಬರ್ತಾ ಇರೋದ್ರಲ್ಲಿ ಡೌಟ್ ಇಲ್ಲ ಟಾಸ್ಕ್ಗಳನ್ನು ತುಂಬ ಚೆನ್ನಾಗಿ ಬಿಗ್ ಬಾಸ್ ಕೊಡ್ತಾ ಇದ್ದಾರೆ ಅದರಲ್ಲಂತೂ ಡೌಟ್ ಇಲ್ಲ ಬಟ್ ಈ ಒಂದು ಟಾಸ್ಕ್ ಈ ವಾರದಲ್ಲಿ ಎಲಿಮಿನೇಷನ್ ಆಗುತ್ತೋ ಇಲ್ಲೋ ಅದು ಕೂಡ ಡೌಟ್ ಇದೆ ಯಾಕಂದರೆ ಏನು ಅವರು ವರ್ತೂರ್ ಸಂತೋಷ್ ಕೂಡ ಹೊರಗಡೆ ಹೋಗಿದ್ದಾರೆ ಒಂದು ಯಾರಾದರೂ ಸ್ಪರ್ಧೆ ಹೊರಗಡೆ ಹೋದಾಗ ಆ ವಾರ ಒಂದು ಸ್ವಲ್ಪ ಎಲಿಮಿನೇಷನ್ ಇರ್ತಾ ಇರಲಿಲ್ಲ ನಾವು ಒಂಬತ್ತು ಸೀಸನ್ಗಳನ್ನು ನೋಡ್ಕೊಂಡು ಬಂದಾಗ ನೋಡೋಣ ಯಾರಾಗ್ತಾರೋ ಅಂತ ಇಬ್ಬರು ಕೂಡ ಇದುವರೆಗೂ ಕೂಡ ಮಾಹಿತಿಯನ್ನು ಕೊಟ್ಟರೆ ಇಬ್ಬರಿಗೂ ಕೂಡ ತುಂಬ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಬಿಗ್ ಬಾಸ್ನ ಅಪ್ಡೇಟ್ಸ್ಗಾಗಿ ನಿರಂತರವಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ